ಅಕ್ರಮ ಮರಳು ಸಾಗಾಟಕ್ಕೆ ತಹಶೀಲ್ದಾರ್ ಸಾಥ್ ಕೊಡ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ ಇದೆ. ಅದು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಹಶೀಲ್ದಾರ್ ವಿರುದ್ಧ ಈ ಆರೋಪ ಕೇಳಿ ಬರ್ತಾರೆ. ಮಲ್ಲಿಕಾರ್ಜುನ ಹೆಗ್ಗಣ್ಣವರ್ ಅವರದ್ದು ಎನ್ನಲಾದಂತ ಆಡಿಯೋ ವೈರಲ್ ಆಗಿರುವಂತದ್ದು. ಅಲ್ಲಿನ ತಹಶೀಲ್ದಾರ್ ಅವರು ಮರಳು ದಂಧೆಕೋರನ ಜೊತೆ ತಹಶೀಲ್ದಾರ್ ಮಾತನಾಡಿದ್ದಾರಂತೆ. ಮರಳು ದಂಧೆಕೋರರಿಗೆ ಅವಾಚ್ಯವಾಗಿ ನಿಂದಿಸಿದಂತ ಆರೋಪ ಅವರ ಮೇಲೆ ಕೇಳಿ ಬರ್ತಾ ಇದೆ. ಎರಡು ಲಾರಿ ಮರಳು ಸಾಗಾಟದ ಸಂಬಂಧ ನಡೆದಿರುವಂತ ಮಾತುಕತೆ ಅಂತ ಹೇಳಲಾಗ್ತಾ ಇದೆ. ಅಂತೆ ಕಂತೆಲ್ಲ ಇದೆ. ಎರಡು ಲಾರಿ ಮರಳು ಅಡ್ಜಸ್ಟ್ ಮಾಡದಿದ್ದಕ್ಕೆ ತಹಶೀಲ್ದಾರ್ ಅವಾಜನ್ನ ಹಾಕಿದ್ದಾರಾ? ಅಕ್ರಮಕ್ಕೆ ಸಾಥ್ ನೀಡ್ತಾ ಇದ್ದಾರಾ ರಾಮದುರ್ಗ ತಹಶೀಲ್ದಾರ್? ಜಿಲ್ಲೆಯಲ್ಲಿ ವೈರಲ್ ಆಗ್ತಾ ಇದೆ ಈ ಒಂದು ತಹಶೀಲ್ದಾರ್ ಅವರದ್ದು ಎನ್ನಲಾದಂತ ಆಡಿಯೋ. ಸರ್ ಕರ್ಕೊಳ್ಳೋದಾಯ್ತು ಸರ್, ಲೋಡಿಂಗ್ ಗಾಡಿ ಎರಡು ಗಾಡಿ ಎಲ್ಲ ಒಂದು ಗಾಡಿ ಐತ್ರಿ ಸರ್, ಅವ್ ಇನ್ನೊಬ್ಬ ಅವ್ ಗಾಡಿ ಕಳ್ಸಲ್ರಿ ಸರ್. ಅವ್ ನಾಳೆ ಒಳಗ ಹಾಕಿಸ್ತೀನಿ. ಬೆಳಿಗ್ಗೆ ಈಗ ನಾ ಫೋನ್ ಹಚ್ಚಿದಾಗ ಹೇಳಾಕತ್ತಿ ಸರ್, ಆಗ ಹಚ್ಚಿನ್ರ ಸೌಕರ್ಯ ಹಚ್ಚಿನ್. ಎಲ್ಲಾರು ಹೇಳೇನೆ ಮಾಡ ಮಗನ ಹೆಂಗ್ ದಂಧೆ ಮಾಡ್ತೀನಿ ಮಾಡು. ನಾಳೆ ನಾಳೆ ಮಗನ ಕೇಸ್ ಮಾಡು, ಒದ್ದು ಒಳಗಾಗ್ತೀನಿ ಮಾಡ. ಹೆಂಗ್ ದಂಧೆ ಮಾಡ್ತೀವಿ ಗೊತ್ತಾಗೋದಿಲ್ಲ. ಪಾಪ ಜಡ್ಪಿ ಅವ್ರು ಹೇಳಾರಂತ ಮುಂಜೆ ಒಂದ್ ಮುಂಜೆ ಇಂದ ಹೇಳಾಕತ್ತಾನ ಸರ್. ಎರಡು ಗಾಡಿ ಬೇಕಂತ ಹೇಳಿದ್ ಸರ್. ಅವ್ ಇನ್ನೊಂದ್ ಗಾಡಿ ಅವ್ನು ಬರ್ರಿ ಸರ್. ಎರಡು ಗಾಡಿ ಬೇಕಂತ ಹೇಳಿದ್ ಸರ್. ನಂದ್ ಟಿಪ್ಪರ್ ಇಲ್ಲ ಸರ್, ಅವ್ನ್ ಗಾಡಿನ ಕಳ್ಸ್ಕೊಳ್ಳ ಸರ್. ನಂದ್ ಟಿಪ್ಪರ್ ಇಲ್ಲ ಅಂತ ಇನ್ನೊಂದ್ ಟಿಪ್ಪರ್ ನಾವ್ ವ್ಯವಸ್ಥೆ ಮಾಡಿವಿ. ನೀ ಏನ್ ಮಾಡಿದ ಮಾತ? ಇನ್ನೊಂದ್ ಟಿಪ್ಪರ್ ನಾವ್ ಮಾಡಿವ ಅದನ್ನ ಡಿಸೇಲ್ ನಾವ್ ಹಾಕ್ಸಿವ. ಅಂಜ್ರಿ ನಾ ಏನ್ ಮಾಡ ಸರ್? ಅವ್ನು ಬರಂಗಿಲ್ಲ ಮಗನ್. ನೀವ ನೀನು ಉಸುಕ ನಿನ್ನ ತಕ್ಕ ಅಟ್ಟು ಮಾರ್ಕೊಂಡ್ ಇದನ್ನ ಹೋಗಿಲ್ಲ. ಏನ್ ನಿನ್ನ ನಾಟಕ ಗೊತ್ತಾಗಲ್ಲ ಅಂತ ಮಾಡಿರ ನಮಗ? ಮುಂಜಾನೆ ಹೇಳ್ಬೇಕಿತ್ತು ಗಾಡಿ ನಮ್ಗ ಆಗುಲ್ರಿ, ನೀವ್ ಕಳ್ಸಿರಿ. ಇದ್ರ ಬಗ್ಗೆ ಸ್ಪಷ್ಟನೆ ಪಡ್ಕೊಳ್ಲಿಕ್ಕೆ ಆ ಮಲ್ಲಿಕಾರ್ಜುನ ಹೆಗ್ಗಣ್ಣವರ್ ಇದಾರಲ್ಲ ತಹಶೀಲ್ದಾರ್, ಅವರಿಗೆ ಕರೆಯನ್ನ ಮಾಡ್ತಾ ಇದೀವಿ. ಆದ್ರೆ ಸಾಹೇಬರು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಅಕಸ್ಮಾತ್ ನಿಜಕ್ಕೂ ಅವರದ್ದೇ ಮಾತುಗಳಾಗಿದ್ರೆ ಇದು ನಾಚಿಕೆ ಆಗ್ಬೇಕು ಅವರಿಗೆ. ಯಾಕೆಂದ್ರೆ ಎಷ್ಟ್ರ ಮಟ್ಟಿಗೆ ದಂಧೆಯನ್ನ ಮಾಡುವಂತ ನಿಟ್ಟಿನಲ್ಲಿ ರಾಜಾರೋಷವಾಗಿ ಮಾಡ್ಲಿಕ್ಕೆ ಬಿಟ್ಟಿದ್ರು ಅನ್ನುವಂಥದ್ದಕ್ಕೂ ಕೂಡ ಇದೊಂದು ರೀತಿಯಾದಂತ ಸಾಕ್ಷಿ ಆದಂತಾಗುತ್ತೆ. ನಿಜಕ್ಕೂ ಅವರದ್ದೇ ಆಡಿಯೋ ಅಂತ ನಾನು ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ. ಅಥವಾ ಬೇರೆ ಯಾವುದೋ ಇರ್ಬೋದು, ಅಥವಾ ತಹಶೀಲ್ದಾರ್ ಅವರ ಮೇಲೆ ಎತ್ತಾಕುವಂತ ಪ್ರಯತ್ನನೂ ಇದ್ರೂ ಇರ್ಬೋದು, ಅದು ಗೊತ್ತಿಲ್ಲ. ಆದ್ರೆ ಅಕಸ್ಮಾತ್ ಅವರೇ ಮಾಡ್ತಾ ಇದ್ರೆ ಎಷ್ಟ್ರ ಮಟ್ಟಿಗೆ ದಂಧೆಗೆ ಸಪೋರ್ಟ್ ಅನ್ನ ಕೊಡ್ಕೊಂಡು ದುಡ್ಡನ್ನ ಒಡ್ಕೊಂಡು ಅಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ ಅನ್ನೋದಕ್ಕೆ ಇದು ಕೂಡ ಒಂದು ಸಾಕ್ಷಿ ಆಗಿರುವಂತದ್ದು. ಮಲ್ಲಿಕಾರ್ಜುನ ಹೆಗ್ಗಣ್ಣವರ್ ಅವರ ಮೇಲೆ ಈ ಆರೋಪ ಇದೆ. ಸರ್ ಕರ್ಕೊಳ್ಳೋದಾಯ್ತು ಸರ್, ಲೋಡಿಂಗ್ ಗಾಡಿ ಎರಡು ಗಾಡಿ ಎಲ್ಲ ಒಂದ್ ಗಾಡಿ ಐತ್ರಿ ಸರ್. ಅವ್ನು ಇನ್ನೊಬ್ಬ ಅವ್ನ್ ಗಾಡಿ ಕಳ್ಸಲ್ ಸರ್. ಅವ್ ನಾಳೆ ಒಳಗ ಹಾಕಿಸ್ತೀನಿ. ಬ್ಯಾರೆ ಕಡೆ ಮುಂಜಾನೆ ಈಗ ನಾ ಫೋನ್ ಹಚ್ಚಿದಾಗ ಹೇಳಾಕತ್ತಿ ಸರ್. ಆಗ ಹಚ್ಚಿನ್ರ ಸೌಕರ್ಯ ಹಚ್ಚಿನ್. ಎಲ್ಲಾರು ಹೇಳೇನೆ ಮಾಡ ಮಗನ ಹೆಂಗ್ ದಂಧೆ ಮಾಡ್ತೀನಿ ಮಾಡು. ನಾಳೆ ನಾಳೆ ಮಗನ ಕೇಸ್ ಮಾಡು, ಒದ್ದು ಒಳಗಾಗ್ತೀನಿ ಮಾಡ. ಹೆಂಗ್ ದಂಧೆ ಮಾಡ್ತೀವಿ ಗೊತ್ತಾಗೋದಿಲ್ಲ. ಪಾಪ ಜಡ್ಪಿ ಅವ್ರು ಹೇಳಾರಂತ ಮುಂಜೆ ಒಂದ್ ಮುಂಜೆ ಇಂದ ಹೇಳಾಕತ್ತಾನ ಸರ್. ಸರ್ ಎರಡು ಗಾಡಿ ಬೇಕಂತ ಹೇಳಿದ್ ಸರ್. ಅವ್ ಇನ್ನೊಂದ್ ಗಾಡಿ ಅವ್ನು ಬರ್ರಿ ಸರ್. ಎರಡು ಗಾಡಿ ಬೇಕಂತ ಹೇಳಿದ್ ಸರ್. ನಂದ್ ಟಿಪ್ಪರ್ ಇಲ್ಲ ಸರ್, ಅವ್ನ್ ಗಾಡಿನ ಕಳ್ಸ್ಕೊಳ್ಳ ಸರ್. ನಂದ್ ಟಿಪ್ಪರ್ ಇಲ್ಲ ಅಂತ ಇನ್ನೊಂದ್ ಟಿಪ್ಪರ್ ನಾವ್ ವ್ಯವಸ್ಥೆ ಮಾಡಿವಿ.
ನೀ ಏನ್ ಮಾಡಿದಂಗ ಆತ ಇನ್ನೊಂದು ಪೋರ್ ನಾವು ಮಾಡಿ ಹೋದನ ಡಿಸಲ್ ನಾವು ಹಾಕ್ಸಿವ ಅಂಜ್ರಿ ನಾ ಏನ್ ಮಾಡ್ಸ್ರ ಅವ್ರು ಏನ್ ಬರಂಗಿಲ್ಲ ಮಗ ನೀವ ನೀನು ಉಸುಕಾಯ ನಿನ್ನ ತಕ ಅಟ್ಟು ಮಾರ್ಕೊಂಡಿದ್ರು ಹೋಗಿಲ್ಲ ಏನಿಲ್ಲ ನಾಟಕ ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದೀವಲ್ಲ ಅಕ್ರಮ ಮರಳು ದಂಧೆ ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಎಲ್ಲಾ ತಾಲೂಕುಗಳಲ್ಲೂ ಕೂಡ ಅಷ್ಟೇ ನಡೆಯುವಂತ ಸಂದರ್ಭದಲ್ಲಿ ಅಲ್ಲಿನ ತಹಶೀಲ್ದಾರ್ಗೆ ಅಲ್ಲಿನ SI ಗಾಗಿರ್ಬೋದು ಸರ್ಕಲ್ ಇನ್ಸ್ಪೆಕ್ಟರ್ಗಾಗಿರ್ಬೋದು ಅಥವಾ ಶಾಸಕನಿಗಾಗಿರ್ಬೋದು ಯಾವುದು ಕೂಡ ಗೊತ್ತಿಲ್ಲದೆ ಏನ್ ನಡೆಯೋದಿಲ್ಲ ಆದ್ರೆ ಗೊತ್ತಿದ್ದು ಕೂಡ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿರ್ತಾರೆ ಅವ್ರಿಗೆ ಏನೇನು ಹೋಗ್ಬೇಕಾಗಿರ್ತಲ್ಲ ಅದು ಹೋಗ್ತಾ ಇರುತ್ತೆ ಆ ಕಾರಣಕ್ಕೋಸ್ಕರ ಇನ್ನ ಈ ತಹಶೀಲ್ದಾರ್ಗೆ ಕರೆಯನ್ನ ಮಾಡ್ತಾ ಇದೀವಿ ಬಟ್ ಅವ್ರಿನ್ನೂ ಕೂಡ ಕರೆಯನ್ನ ರಿಸೀವ್ ಮಾಡೋದಲ್ಲ ಸ್ವಿಚ್ ಆಫ್ ಮಾಡ್ಕೊಂಡೇ ಬಿಟ್ಟಿದ್ದಾರೆ ನೋಡೋಣ ನೆಕ್ಸ್ಟ್ ಕೂಡ ಫಾಲೋ ಅಪ್ ಮಾಡ್ತೀವಿ ಏನ್ ಹೇಳ್ತಾರೆ ನೋಡೋಣ